ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಮಹುಭ್ಯೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ಆಪ್ಯಾಯಾಂತು ಮಮಾಂಗಾನಿ ವಾಕ್ರಾಣಶ್ಚಕ್ಷಃ ಬಲಮಿಂದ್ರಿಯಾಣಿ ಚ ಶ್ರೋತ್ರಮತೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮೇಸ್ತು ತದಾತ್ಮಾನಿ ಉಪನಿಷತಸ್ತು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಶಾಂತಿ 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 ಅಂತ ಹೇಳಿಕರ ಸದ್ಗುರುನಾಥನನ್ನು ಕುರಿತು ಭಾರತ ದೇಶದೊಳಗೆ ಕೊಂಡಾಡ್ತಾರ. ಭಾರತ ದೇಶ ಯಾಕೆ ಇಷ್ಟು ದೊಡ್ಡದಾತು ಅಂದ್ರೆ ಇಲ್ಲಿ ಗುರುವಿಗೆ ಅಂತಹ ದೊಡ್ಡ ಸ್ಥಾನವನ್ನು ಕೊಟ್ಟರು. ಭಾರತ ದೇಶದಲ್ಲಿ ಗುರುವಿನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಇನ್ನಾವ ದೇಶದಲ್ಲಿಯೂ ನೋಡೋಕ್ಕೆ ಸಾಧ್ಯಿಲ್ಲ. ಗೂ ಅಂದರೆ ಕತ್ಲಿ, ನಿಮಗೆ ಹೇಳಿದ್ದೇನೆ ನಾನು. ರೂ ಅಂದರೆ ಬೆಳಕು. ಅಜ್ಞಾನದ ಕತ್ತಲೆಯನ್ನು ಕಳೆಯುವಂತಹ ಜ್ಞಾನದ ಬೆಳಕನ ಗುರು, ಅರಿವೇ ಗುರು ಅಂತಂದ್ರೆ ಮತ್ತೆ ನಮ್ಮೊಳಗಿರುವಂಥ ಅರುವನ ನಮ್ಮ ಗುರು. ಯಾವಾಗಲೂ ಜಾಗ್ರವಾಗಿರ್ತದೆ, ವಿಚಾರ ಮಾಡಿ ನೋಡ್ರಿ. ನಾವೇನೋ ಒಂದು ತಪ್ಪು ಮಾಡಾಕತ್ತಿದ್ರೂ ಸಹಿತ ಆ ಜಾಗ್ರವಾದಂಥ ಅರಿವು ನಮಗೆ ಹೇಳ್ತಿರ್ತೈತಿ, ನೀ ತಪ್ಪು ಮಾಡಾಕತ್ತಿದಿ. ಆದ್ರೂ ನಾವು ಸಹಿತ ತಪ್ಪು ಮಾಡಿದ್ವಿ. ಯಾಕಂತಂದ್ರೆ ನಮ್ಮ ಭಾವನೆಗಳು ಇನ್ನೂ ಕಡಿಮೆ ಆಗಿಲ್ಲ, ನಮ್ಮ ಅಪೇಕ್ಷೆಗಳು ಕಡಿಮೆ ಆಗಿಲ್ಲ. ಲೌಕಿಕ ಭೋಗನ ನಿಜವಾದ ಸುಖ ಅಂಥೇಳಿ ನಾವು ತಿಳ್ಕೊಂಡೇವಿ. ಕಣ್ಣಿಗೆ ಕಾಣಿಸುವಂಥ ಈ ಶರೀರದ ಮೇಲೆ ಇಡಬಾರ್ದ, ಅದಕ್ಕಿಂತಲೂ ಅಧಿಕವಾದಂಥ ವಿಶ್ವಾಸವನ್ನು ಇಟ್ಟಿದ್ದೀವಿ. ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂದ್ರೆ, ಅಮೇಧ್ಯದ ಅಡಿಕೆ ಮೂತ್ರದ ಕುಡಿಕೆ, ಎಲವಿನ ಹೊದಿಕೆ ಚರ್ಮದ ಹೊದಿಕೆ ರಕ್ತದ ಹರಿಕೆ ಅಂತ ಹೇಳಿದ್ದಕ್ಕೆ. ಒಂದಿಲ್ಲ ಒಂದು ದಿವಸ ಸ್ಮಶಾನದೊಳಗೆ ಸುಟ್ಟ ಬೂದಿ ಆಗ್ತದೆ, ಇಲ್ಲ ಕೊಳತು ಮಣ್ಣಾಗ್ತದೆ. ಉಸಿರಾಡುವ ತನಕ ನನ್ನದೆಂಬ ಮಮಕಾರ, ನಿಂತ ಮರುಕ್ಷಣವೇ ಮಸನದಿ ಸಂಸ್ಕಾರ. ತಿಳ್ಕೋಬೇಕಲ್ಲ ಇದನ್ನು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಬಾಳಿಗೆ ಬೇಕು ಭಕ್ತಿಯ ಬೆಳಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕಂತ ಹೇಳಿದ ಗೋರ ಕುಂಬಾರ. ನವಮಾಸಗಳು ಹೊಲಸಲಿ ಕಳೆದು, ಬಂದಿದೆ ಭುವಿಗೆ ಈನರ ಬೊಂಬೆ. ನಂಬಲು ಏನಿದೆ ಸೌಭಾಗ್ಯವೆಂದೇ. ಇಷ್ಟು ಸ್ವಲ್ಪ ತಿಳ್ಕೊಂಡು ಬಿಟ್ರೆ ನೋಡೋಣ ಗೊತ್ತಾಕೈತೆ ಶರೀರದ ಎಷ್ಟು ಕಿಮ್ಮತ್ತೈತಂಥೇಳಿ. ಬರೇ ನಾಲ್ಕು ದಿವಸ ನಮಗೆ ಡಿಸೆಂಟ್ರಿ ಹತ್ತಪ್ಪ ಅಂದ್ರೆ, ವಾಂತಿ ಭೇದಿ ಚಾಲು ಆತಪ್ಪ ಅಂದ್ರೆ ಎಲುವಿನ ಹಂದ್ರಾಗ್ತೀವಿ, ಮಕ್ಕದ ಮೇಲೆ ಲಕ್ಷಣೆಲ್ಲ ಹೋಗಿಬಿಡ್ತೈತಿ. ಒಳಗಿನ ಹೊಲಸ ಹೊರಗೆ ಬಂತಪ್ಪ ಅಂದ್ರೆ ನಮ್ಮ ಸೌಂದರ್ಯನ ಹೊಕ್ಕತಿ. ನಾವು ಭಾಳ ಸೌಂದರ್ಯದಿಂದ ಅದೇ ಅಂದ್ರೆ ಒಳಗೆ ಹೊಲಸೈತಿ. ಎಷ್ಟು ಜ್ಞಾನ ಐತಿ ಇದರೊಳಗೆ. ಈ ಶರೀರವನ್ನು ಭಾಳ ನಂಬಬೇಡ್ರಿ. ಇದನ್ನು ಅಲ್ಲಗಳಿಯೋ ಹಂಗನೂ ಇಲ್ಲ, ಇದನ್ನು ಉಪಯೋಗಿಸ್ಕೊಳ್ಬೇಕು. ಅತಿಯಾಗಿ ಅದರ ಮೋಹವನ್ನು ಮಾಡಬಾರದು. ಇದನ್ನು ತಿಳಿಸಿ ಹೇಳಾಮನ ಸದ್ಗುರುನಾಥ. ಪರೋಪರೀಣಿ ಬೋಧಕರೂಣಿ ಆಜ ಕೃತ ಕೃತ್ಯ ಕೇಳೆ ಸಿದ್ಧರಾಯ. ಭವಪುರಿ ಬುಡ್ತಾ ಧಾವತ ಏವುಣಿ ತಾರಿಯಲಿ ಮಜದರುಣಿ ಹಾತ ಅಂತ ಹೇಳ್ತಾರೆ ಸದ್ಗುರುನಾಥ. ಭವಸಾಗರದಲ್ಲಿ ಕೊಚ್ಚು ಹೊಂಟಿದ್ ನೀವು, ಓಡಿ ಬಂದು ನನ್ನ ಕೈ ಹಿಡಿದು ಎತ್ತಿದ, ಹೆಜ್ಜೆ ಹೆಜ್ಜೆಗೂ ಬೋಧಾಮೃತವನ್ನು ಮಾಡಿದ ಅಂತ ಹೇಳ್ತಾರೆ. ಅಂತಹ ಗುರುಶ್ರೇಷ್ಠರಲ್ಲಿ ಒಬ್ಬರಾದಂತಹ ಗರಗದ ಮಡಿವಾಳಜ್ಜವರು, ಮಡಿವಾಳೇಶ್ವರ. ಆ ಹೆಸರು ಹೆಂಗೈತೆ ನೋಡ್ರಿ, ಮಡಿ ಬಾಳ ಮಡಿವಾಳ.
ಮಡಿ ಬಾಳ ಮಡಿವಾಳ ನೋಡ್ರಿ, ಆತ್ಮ ಮಡಿಯನ್ನು ಮಾಡುವಂಥವನ ಮಡಿವಾಳ. ದವತಿ ಯೋಗವನ್ನು ಮಾಡ್ತಿದ್ರಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ದವತಿ ಯೋಗ 16 ಮೊಳದ ಸೀರಿನನ್ನು ನುಂಗಿ ಬಿಡ್ತಿದ್ರಂಥ, 16 ಮೊಳದ ಸೀರಿ ನುಂಗಿ ಗುದದ್ವಾರದಿಂದ ಹಿರಿದು ಒಗೀತಿದ್ರಂಥ ಎಂಥ ಯೋಗಿಗಳಿದ್ದರು. ಈಗ ಅದಾರ ಯೋಗಿಗಳು ಎಂಥವ್ರು ಅದಾರ ನಿಮಗೆ ಗೊತ್ತಿದ್ದ ಮಾತಾ. ಜಗತ್ಪ್ರಸಿದ್ಧ ಯೋಗಿಗಳದಾರ, ಆದರೆ ಅವ್ರು ಹೆಂಗದಾರು, ಇವ್ರು ಹೆಂಗಿದ್ರು. ಅದಕ್ಕಾಗಿ ಗರಗದ ಮಡಿವಾಳೇಶ್ವರನ್ನು ಸ್ಮರಿಸಬೇಕಪ್ಪ ಅಂದ್ರೆ ಆ ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ಕುಂತಲ್ಲಿ ನೀವು ಇವತ್ತು ಬೆಂಗಳೂರಾಗಿರ್ರಿ, ದಿಲ್ಲಿ ಒಳಗಿರಲಿ, ಗುಲ್ಬರ್ಗಾದೊಳಗಿರ್ರಿ, ಬಿಜಾಪುರದೊಳಗಿರಲಿ, ಯಾದಗಿರಿ ಒಳಗೆ ನೀವು ಎಲ್ಲಿ ಬೇಕಾದಲ್ಲಿರವಲ್ರಿ, ಕುಂತಲ್ಲೇನ ಕಣ್ಣು ಮುಚ್ಚಿಕ್ಯಾರ ಮಡಿವಾಳೇಶ್ವರನನ್ನು ಸ್ಮರಿಸ್ರಿ. ಎಲ್ಲ ಗುರುಗಳು ಒಂದೇ ಇರ್ತಾರೋ, ಯಾರೂ ಭೇದ ಭಾವ ಮಾಡೋದು ಬೇಡ. ಅದಕ್ಕಾಗಿ ಗರಗದ ಮಡಿವಾಳೇಶ್ವರರು ಮತ್ತು ನವಲಗುಂದದ ನಾಗಲಿಂಗಜ್ಜವರು ಇಬ್ಬರು ಸಂಚಾರ ಮಾಡ್ತಿದ್ರಂತೆ. ಸಂಚಾರ ಮಾಡುವಂಥ ಸಮಯದೊಳಗೆ ಏನಾತಂದ್ರೆ ಎಲ್ಲಿ ರಾತ್ರಿ ಆಗ್ತಿತ್ತೋ ಅಲ್ಲಿ ವಸತಿ ಮಾಡ್ತಿದ್ರು. ಬೆಳಗ್ಗೆ ಊರಾಗ ಭಿಕ್ಷಾ ಬೇಡಿ ಊಟ ಮಾಡ್ತಿದ್ರು ಇಬ್ಬರು. ಸಾಕ್ಷಾತ್ ಪರಮಾತ್ಮನ ಸ್ವರೂಪರ ಇದ್ದರೂ ಸಹಿತ ಭಿಕ್ಷಾ ಬೇಡಿ ಅಂತಾರ ನಾವು ತಿಳ್ಕೊಬೇಕಾಗೈತೆ. ನಮ್ಮ ಕೈಯಾಗಿ ಇನ್ನೂ ಒಂದು 10,000 ರೂಪಾಯಿ ಇರೋದಿಲ್ಲ, ದೊಡ್ಡ ದಿಮಾಗ್ ಬಂದಿರ್ತಿತ್ತು ನಮಗೆ. ಆವಾಗ ಒಂದು ದಿವಸ ಒಂದು ಊರಿಗೆ ಹೋಗ್ತಾರೆ ಹಳ್ಳಿಗೆ. ಆ ಹಳ್ಳಿ ಒಳಗೆ ಕತ್ತಲಾಗ್ತೈತಿ. ಅಲ್ಲಿ ಒಂದು ಇಟ್ಟಂಗಿ ಬಟ್ಟಿ, ಇಟ್ಟಂಗಿ ತಯಾರು ಮಾಡುವಂಥ ಬಟ್ಟಿ, ಆ ಬಟ್ಟಿ ಆ ಒಳಗೆ ಬೆಂಕಿ ಹಾಕಿದ್ರು. ಆ ಇಟ್ಟಂಗಿ ಸಂಧ್ಯಾಗಿಂದ ಬೆಂಕಿ ಕಿಡಿ ಕಾಣಿಸಕತ್ತಿ ಅವರಿಗೆ. ಏ ಇಲ್ಲೋ ಏನೋ ಐತಿ ಬಾ ಅಂತೇಳಿ ಇಬ್ಬರು ಕೂಡ ಅಲ್ಲಿ ಹಾದರು. ಹೋಗೋ ಮಠ ಅಂದರೆ ಏನಾಗಿಬಿಡ್ತು ಅಂತಂದ್ರೆ ಆ ಇಟ್ಟಂಗಿ ಬಟ್ಟಿ ಮಾಲಕಲ್ಲಿ ಇದ್ದಿದ್ದಿಲ್ಲ. ಅವ ಮಲ್ಕೊಳ್ಳೋದು ಒಂದು ಹೊರಸಿತ್ತು. ಅಲ್ಲೇ ನಾಗಲಿಂಗಜ್ಜ ಮಲ್ಕೊಂಡಂತ ಬಾಜುಕ ಒಂದಿಷ್ಟು ಹುಲ್ಲಿತ್ತು. ಆ ಹುಲ್ಲಿನ ಮ್ಯಾಲೆ, ಭತ್ತದ ಹುಲ್ಲಿನ ಮ್ಯಾಲೆ ಮಡಿವಾಳ ಅಜ್ಜ ಮಲ್ಕೊಂಡ. ಇಬ್ಬರು ಅಲ್ಲೇ ಮಲ್ಕೊಂಡ್ರು. ರಾತ್ರಿ ಏನಾತಂತಂದ್ರೆ ಇಬ್ಬರಿಗೂ ಹೊಟ್ಟೆ ಹಸದಿತ್ತು, ಆದರೆ ಊಟ ಇದ್ದಿದ್ದಿಲ್ಲ. 8 ಗಂಟೆ ಸುಮಾರು ಏನಾತಂದ್ರೆ ಆ ಇಟ್ಟಂಗಿ ಬಟ್ಟಿ ಮಾಲಕ್ಕನ ಹೆಂಡತಿ ಊಟ ತೊಗೊಂಡು ಬಂದ್ಲಂತಲ್ಲಿ. ಆವಾಗಿನ ಕಾಲಕ್ಕೆ ಲೈಟ್ ಅದು ಇರ್ತಿದ್ದಿಲ್ಲ, ಏನೋ ಆಕಿದ ಮನೆಯಾಗೂ ಕೆಲಸ ಇತ್ತು. ಆಕೆ ಗಂಡ ಮಲ್ಕೊಳ್ಳೋ ಜಾಗ ಅದರೊಳಗೆ ನಾಗಲಿಂಗಜ್ಜವ್ರು ಮಲ್ಕೊಂಡಿದ್ರು. ಅಲ್ಲೇ ರೊಟ್ಟಿ ಬುಟ್ಟಿ ಇಟ್ಟಕ್ಕಿನ ಏನು ಮಾಡಿದ್ಲು ಅಂತಂದ್ರೆ ಅಲ್ಲೇ ಅವ್ರಿಗೆ ಕೈಯಾಡಿಸ್ಕ್ಯಾರ ಹೇಳಂತ ಏನಂದ್ರೆ ಇಲ್ಲೇ ರೊಟ್ಟಿ ಬುಟ್ಟಿ ಇಟ್ಟನಿ, ನೀವು ಊಟ ಮಾಡಿರಿ, ನಂದು ಕೆಲಸ ಐತಿ, ನಾ ಹೋಗ್ಬೇಕಂಥೇಳಿ ನೀರ ರೊಟ್ಟಿ ಗಂಟ ಅಲ್ಲೇ ಇಟ್ಟು ಹೋಗ್ಬಿಟ್ಲಕ್ಕೆ ಮನೆಗೆ. ನಾಗಲಿಂಗಜ್ಜ ಬಡ ಬಡ ಎದ್ದ, ಹೊಟ್ಟೆ ಹೆಂಗಿದ್ರು ಹಸದಿತ್ತು, ರೊಟ್ಟಿ ಎಲ್ಲ ಅನ್ನ ಎಲ್ಲ ಇತ್ತು. ಬಡ ಬಡ ಹೊರಸದ ಮೇಲೆ ಕುಂತ ಊಟ ಮಾಡಿಕ್ಯಾರ ನಾಗಲಿಂಗಜ್ಜವರು ಸುಮ್ಮನೆ ಮಲ್ಕೊಂಬಿಟ್ರಂತ. ಬಾಜುಕ ಅಲ್ಲೇ ಮಡಿವಾಳಜ್ಜ ಮಲ್ಕೊಂಡಿದ್ರು ಸಹಿತ ಅವ್ರನ್ನ ಊಟಕ್ಕೆ ಕರೀಲಿಲ್ಲ ಅವರು. ನಾಗಲಿಂಗಜ್ಜಗೆ ಜೋರು ನಿದ್ದೆ ಹತ್ತು, ಮಡಿವಾಳಜ್ಜಗೆ ನಿದ್ದೆ ಹತ್ತುವಲ್ತೆ, ಯಾಕಂದ್ರೆ ಊಟಿಲ್ಲ, ಹೊಟ್ಟೆ ಹಸದು ಬಿಟ್ಟೈತಿ. ಬೆಳಗ್ಗೆ 4 ಗಂಟೆಗೆ ಊರಾಗ ಭಿಕ್ಷಕ್ಕೆ ಹೋದ್ರಂತ ಮಡಿವಾಳಜ್ಜವರು 4 ಗಂಟೆಗೆ ಬೆಳಗ್ಗೆ. ಆವಾಗ ಯಾರು ಎಲ್ಲ ಬಾಗಿಲ ಮುಚ್ಚಿದ್ದು, ಒಂದೇ ಬಾಗಿಲು ತೆಗೆದಿತ್ತು, ಅದು ಬಳಿ ಮಾಡುವಂಥ ಬಳಿ ತಯಾರು ಮಾಡುವಂಥ ಬಟ್ಟಿ. ಅಲ್ಲಿ ಕಾಜು ಕರಗಿಸಕ್ಕಿಟ್ಟಿದ್ದವ ಆ ಬಳಿ ಮಾಡವ, ಕಾಜು ಕರಗಿತ್ತು. ಅಲ್ಲಿ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಮಡಿವಾಳಜ್ಜವರಂದರು. ಅನುಗುಡ್ದ ಅವ ಬಳಿ ತಯಾರು ಮಾಡೋ ಮಾಲಕ್ಕಂದ ಬೆಳಿಗ್ಗೆ 4 ಗಂಟೆಗೆ ಯಾವ ನಿನಗೆ ಭಿಕ್ಷಾಕ್ ನೀಡಬೇಕು, ಶಾಣೆ ಇದೆ ಮುಂದೆ ಹೋಗಿ ಅಂದವ. ಎಲ್ಲಿ ಮುಂದೆ ಹೋಗಲಿಪ್ಪ, ಎಲ್ಲ ಮನೆ ಬಾಗಿಲು ಹಾಕಿದವು, ನಿಂದ ಒಂದು ತೆಗೆದೈತಿ, ಅದಕ್ಕೆ ನಿನ್ನ ಕಡೆ ಏನೈತದ ನಂಗೆ ನೀಡಬೇಕು, ಹೊಟ್ಟೆ ಭಾಳ ಹಸದೈತಿ ಅಂದ್ರವ್ರು. ಅವ ಒಂದಿಟ್ಟು ಸಿಟ್ಟಿಕ್ಕಿದ್ದ ಅಲ್ಲೂ, ಹುಚ್ಚ ನಿನಗೆ ಹೇಳಾಕತ್ತೀನಿ ಮುಂದೆ ಹೋಗಂಥೇಳಿ ದೊಡ್ಡ ನಾಟಕ ಮಾಡಾಕತ್ತಿದಿ, ಏನಿದ್ದಿದ್ದು ನೀಡಂತಿದಿ, ಕರಗಿದ ಕಾಜೈತೆ ನೋಡಿ ಬಟ್ಟೆಗಿಂದ ನೀಡ್ಲೇನ ಅದನ್ನು ಅಂದ. ಅಯ್ಯಪ್ಪ ನೀಡು, ನನಗೆ ಹೊಟ್ಟೆ ಹಸತಿ ಅಂತಂದ್ರವ್ರು. ನೋಡೇ ಬಿಡು ನಿಂದ್ರಂತ ಹೇಳಿಕಾರ, ಕಬ್ಬಿಣದ ಒಂದು ಪಾತ್ರೆ ಒಳಗೆ, ಕಬ್ಬಿಣದ ಪಾತ್ರೆ ಒಳಗೆ ಕಾಜಿನ ರಸ ಕಾದಿದ್ದನ್ನು ತೊಗೊಂಡು ಬಂದು ಅವ್ರ ಬಗ್ಸಾಗ ಹಾಕಿಬಿಟ್ಟಂತ ಮಡಿವಾಳ ಜನ ಬಗ್ಸಾಗ. ಬಡ ಬಡ ಅದನ್ನು ಕುಡ್ದ ಅವನ ಮುಂದೆ ಏನು ಮಾಡಿಬಿಟ್ರಂದ್ರೆ ಗುದದ್ವಾರದಿಂದ ಗಟ್ಟಿ ಕಾಜು ಮಾಡಿ ಹೊರಗೆ ತೆಗೆದು ಒಗದ್ರಂತ ಅವನ ಮುಂದೆ. ಗೊತ್ತಾತ ಮೈ ಜುಮ್ ಅಂತ ಒಂದು ಮಹಾತ್ಮರ ಲೀಲಿಯನ್ನು ನೋಡಿದ.
ಇವರು ಸಾಮಾನ್ಯರಲ್ಲ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನನಗೆ ಕ್ಷಮ ಮಾಡ್ರಿಯಪ್ಪ, ನೀವು ಮಹಾತ್ಮರದಿರಿ, ನನಗೆ ಗೊತ್ತಾಗಿದ್ದಿಲ್ಲ, ನಿಮ್ಮ ಅನುಗ್ರಹ ನನಗೆ ಆಗ್ಬೇಕ್ರಿಯಪ್ಪ ಅಂತ ಅವ್ರಿಗೆ ಕಾಲಿಗೆ ಬಿದ್ದ. ಅವ್ರನ್ನ ಮನೆಗೆ ಕರ್ಕೊಂಡು ಹೋದ, ಅವ್ರಿಗೆ ಸ್ನಾನ ಮಾಡಿಸಿದ, ವಿಶೇಷವಾದಂಥ ಪಂಚ ಪಕ್ವಾನ್ನಗಳನ್ನು ತಯಾರು ಮಾಡಿಸಿದ. ಯಪ್ಪ ಊಟಕ್ಕೆ ಬರ್ರಿ ಅಂದ. ಆವಾಗ ಮಡಿವಾಳ ಅಜ್ಜವ್ರು ಅವನಿಗೆ ಹೇಳಿದ್ರಂತ ಏನಂತಂದ್ರೆ, ನನ್ನ ಗೆಳೆಯ ಇನ್ನೊಬ್ಬ ಅದಾನಪ್ಪ, ಅಲ್ಲಿ ಇಟ್ಟಂಗಿ ಬಟ್ಟೆಯಾಗಿ ಮಲ್ಕೊಂಡಾನು, ಅವನು ಕರ್ಕೊಂಬರ್ರಿ, ಇಬ್ಬರು ಕೂಡ ಉಂತೀವಿ ಅಂದ್ರೆ ಅವರು. ನಾಗಲಿಂಗ ಅಜ್ಜನ ನೆನಪಾತವರಿಗೆ ಹೋಗಿ ಬಟ್ಟೆಯೊಳಗೆ ಹೋಗಿ ನಾಗಲಿಂಗ ಅಜ್ಜನ ಎಬ್ಬಿಸ್ಕೊಂಡ ಮನೆಗೆ ಕರ್ಕೊಂಬಂದು ಅವ್ರನ್ನೂ ಸ್ನಾನ ಮಾಡಿಸಿ ಇಬ್ಬರನ್ನು ಕೂಡಿಸೇ ಊಟಕ್ಕೆ ನೀಡಾಕತ್ರಂತ. ಆವಾಗ ಮಡಿವಾಳ ಅಜ್ಜ ಹೇಳಿದಂತೆ, ನಿನ್ನೆ ರಾತ್ರಿ ನಿನಗೆ ಬಟ್ಟೆ ಮಾಲಕ್ತಿ ಅಡುಗೆ ತೊಗೊಂಬಂದು ಕೊಟ್ಟರು, ಒಬ್ಬ ಉಂಡಿಪ್ಪ, ಇವತ್ತು ನನಗೆ ಸಿಕ್ಕಂಥ ಅಡುಗೆ ನಾನು ಒಬ್ಬ ಉಣ್ಬೋತಾಗಿತ್ತು, ಆದರೆ ನಿನಗೆ ಕರ್ಕೊಂಡು ಉಣ್ಣಾಕತ್ತೀನಿ ನೋಡು ಅಂತ ಚಾಷ್ಟಿ ಮಾಡಿದ್ರಂತೆ. ಆವಾಗ ನಾಗಲಿಂಗ ಅಜ್ಜ ಒಂದು ಮಾತು ಹೇಳಿದಂತೆ, ಎಷ್ಟು ಚಂದ ಹೇಳಿದ ಅಂದ್ರೆ ಮಹಾತ್ಮರು ಹೆಂಗಿರ್ತಾರೆ ನೋಡ್ರಿ. ನವಲಗುಂದದ ನಾಗಲಿಂಗ ಅಜ್ಜ ಹೇಳಿದಂತೆ, ಯಪ್ಪ ನಿನ್ನೆ ನಿನ್ನೂ ಕರ್ಕೊಂಡು ನಾ ಊಟ ಮಾಡಿ ಬಿಟ್ಟಿದ್ದೆ ಅಂದರೆ ಗರ್ಗದ ಮಡಿವಾಳ ಅಜ್ಜ ಕರಗಿದ ಕಾಜು ಕುಡಿದಕ್ಯಾರ, ಅದನ್ನು ಗಟ್ಟಿ ಮಾಡಿ ಹೊರಗೆ ತೆಗೆದು ಒಗೆಯುವಂತಹ ಶಕ್ತಿಶಾಲಿ ಅದಾನಂತ ಹೇಳಿಕ್ಯಾರ, ಜಗತ್ತಿಗೆ ಗೊತ್ತು ಹೆಂಗಾಕಿತ್ತ, ನಿನ್ನ ಲೀಲೆ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿಕಾರ, ಬೇಕಂತ ನಾವು ಒಬ್ಬ ಉಂಡ ಮಲ್ಕೊಂಡಿದ್ನೆಪ್ಪ ಅಂಥೇಳಿ ನವಲಗುಂದದ ನಾಗಲಿಂಗ ಅಜ್ಜವರು ಮಡಿವಾಳ ಅಜ್ಜಗೆ ಹೇಳಿ ಆನಂದಪಟ್ಟ ಇಬ್ಬರು ಸಂತೋಷದಿಂದ ಊಟ ಮಾಡಿ ಆ ಊರಿಗಿನ ಆಶೀರ್ವಾದವನ್ನು ಮಾಡಿ ಬಂದಿದ್ದರು ಅಂತ ಹೇಳ್ತಾರೆ. ಅದಕ್ಕಾಗಿ ಗರಗದ ಮಡಿವಾಳೇಶ್ವರರು ಅಂತಂದ್ರೆ ಸಾಮಾನ್ಯರಲ್ಲ, ಅದಕ್ಕಾಗಿ ನಮ್ಮ ಆತ್ಮವನ್ನು ಮಡಿ ಮಾಡುವಂಥ ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಸಹಿತ ವಿಶೇಷವಾಗಿ ಸ್ಮರಣೆಯನ್ನು ಮಾಡೋಣ. ಕಣ್ಣು ಮುಚ್ಚಿ ಎಲ್ಲರೂ ಮಡಿವಾಳೇಶ್ವರಾಯ ನಮಃ, ಮಡಿವಾಳೇಶ್ವರಾಯ ನಮಃ, ಮಡಿವಾಳೇಶ್ವರಾಯ ನಮಃ ಅಂಥೇಳಿ ಅಂದು ನಾವೆಲ್ಲರೂ ಪಾವನರಾಗೋಣ. ನಮ್ಮ ಮ್ಯಾಲೆ ನವಲಗುಂದದ ನಾಗಲಿಂಗ ಅಜ್ಜಂದು, ನಮ್ಮ ಮ್ಯಾಲೆ ಹುಬ್ಬಳ್ಳಿಯ ಸಿದ್ಧಾರೂಢರದು, ನಮ್ಮ ಮ್ಯಾಲೆ ಗರಗದ ಮಡಿವಾಳೇಶ್ವರನ ಸಂಪೂರ್ಣವಾದಂಥ ಆಶೀರ್ವಾದ ಇರಲಿ ಅಂಥೇಳಿ ಬೇಡಿಕೊಂಡು ಈ ಎರಡು ವಾಕ್ಪುಷ್ಪಗಳನ್ನು ಸದ್ಗುರುನಾಥನ ಶ್ರೀಚರಣಕ್ಕೆ ಅರ್ಪಿಸಿ ನಾವೆಲ್ಲರೂ ಸಹಿತ ಆನಂದವನ್ನು ಪಡೋಣ.